8 ನಿಮಿಷದಲ್ಲಿ 12 ಕಿಲೋಮೀಟರ್ ಚಾರ್ಜ್ ಆಗಿದೆ. ಸೋ ನಿಮಗೆ ಇದೇ ಚಾರ್ಜರ್ ನ ಬೇರೆ ಗಾಡಿಗಳಿಗೆ ಯೂಸ್ ಮಾಡಬಹುದಾ ಅಂತ ಅನ್ಎಜುಕೇಟೆಡ್ ಅವರು ಅಂತ ಅನ್ಸುತ್ತೆ. ಒಂದು ಪಾಯಿಂಟಲ್ಲಿ ಎರಡು ಚಾರ್ಜರ್ ಕೊಡಬೇಕು. ಅಟ್ಲೀಸ್ಟ್ ನಮಗೆ ಈಕೋ ಮಾಡೆಲ್ ಒಂದು 100 126 ಕೊಟ್ಟಿದ್ರೆ. ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರ ಅನ್ಕೋತೀನಿ, ಲೈಕ್ ಸರ್ವಿಸ್ ಮಾಡ್ಸೋಕೆ ಹೋಗಿದ್ದೆ, ಎತ್ತವನ್ನ ಸರ್ವಿಸ್ ಮಾಡಿಸಿದ್ದೀನಿ. ಲೈಕ್ ಎಲೆಕ್ಟ್ರಿಕ್ ಬೈಕ್ಗಳನ್ನ ಸರ್ವಿಸ್ ಮಾಡ್ಸೋದು ಹೆಂಗೆ, ಎಲ್ಲಿ ಏನು ಎತ್ತ ಎಲ್ಲ ನೋಡಬೇಕು ಅಂದರೆ ಹೋಗಿ ನೋಡಬಹುದು. ಸೊ ಅದಾಗಿದ ತಕ್ಷಣ ನೆಕ್ಸ್ಟು ಅಲ್ಲಿಂದ ಮುಂದೆ ಹಂಗೆ ಬರಬೇಕಾದ್ರೆ ಇದು ಮಾಡಿದ್ದಾರೆ ಏತರವರು, ಏತರ ಚಾರ್ಜಿಂಗ್ ರೇಟ್ ಬರುತ್ತಲ್ಲ 2.0 ಅಂತ, ಅದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ತುಂಬ ಬೇಗ ಚಾರ್ಜ್ ಆಗುತ್ತಂತೆ. ಅದು ಹೆಂಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ಸೊ ಬನ್ನಿ ಹೋಗಿ ನೋಡೋಣ. ಫಸ್ಟ್ ಟೈಮ್ ಅಂತೆ, ಒಂದು ಸ್ವಲ್ಪ ಚಾರ್ಜ್ ಹಾಕೋಣ, ಒಂದು 50 ನಿಮಿಷ ಚಾರ್ಜ್ ಹಾಕ್ಬಿಟ್ಟು ನೋಡೋಣ ಅದೆಷ್ಟು ಬೇಗ ಚಾರ್ಜ್ ಆಗುತ್ತೆ, ಏನು ದಬಾಕುತ್ತೆ ಅಂತ. ನಿಮಗೂ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ, ಲೈಕ್ ಹೊಸದಾಗೇನೋ ಚಾರ್ಜರ್ ಮಾಡ್ತವ್ರೆ ಅಂತ. ಇನ್ನು ಅದರಲ್ಲಿ ಏನೇನಿದೆ ಎಲ್ಲ ಹೇಳ್ತೀನಿ ಅಲ್ಲಿ ಹೋಗಿದ ತಕ್ಷಣನೇ. ಸೊ ಅದೆಲ್ಲಿದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಸ್ಪಾಟಿಗೆ ಹೋಗ್ಬಿಡೋಣ ಬನ್ನಿ. ಈಗ ಏತರ್ ಗ್ರಿಡ್ಡು 2.0 ಎಲ್ಲಿದೆ ಹೆಂಗಿದೆ ಏನು ಕತೆ ನೋಡಬೇಕು ಅಂದರೆ 1522 ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿ ಸಿಗುತ್ತೆ, ಜೆ ಪಿ ನಗರು. ಅದು ಪಕ್ಕನೇ ಪಾರ್ಕಿಂಗ್ ಇದ್ದಿದೆ, ಅಲ್ಲಿ ಬಂದರೆ ನೋಡಿ ಇಲ್ಲಿದೆ, ಸಿಕ್ತು ಕೊನೆಗೂ. ಇಲ್ಲಿ 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 ಏತರ್ ಗ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಫಾಸ್ಟ್ ಚಾರ್ಜರ್, ನಾರ್ಮಲ್ ಚಾರ್ಜರ್ಕಿನ್ನ ಹೆವಿ ಸ್ಪೀಡಾಗಿ ಚಾರ್ಜ್ ಆಗುತ್ತಂತೆ. ಓಕೆ, ಫಸ್ಟ್ ಟೈಮ್ ಹಾಕಿ ನೋಡೋಣ ಇದೆ. ಓಹ್, ಚಾರ್ಜ್ ಆಗ್ತಾ ಇದೆ. ಸೊ ನೋಡ್ಬೋದು ನೀವು ಇನ್ಸ್ಟಾಲಿಂಗ್ ಚಾರ್ಜಿಂಗ್ ಅಂತ ಬಂತು, 29 ಕಿಲೋಮೀಟರ್ಸ್ ಇದೆ. ಓಹ್, ಸೌಂಡ್ ನೋಡಿ ಯಾವ ಥರ ಬರುತ್ತೆ, ಹೆವಿ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅನಿಸುತ್ತೆ. ಒಂದು 10 ನಿಮಿಷ ಕುತ್ಕೊಂಡ್ರೆ ಸಾಕು ಮಗನ, ಒಂದು 10-15 ಕಿಲೋಮೀಟ್ರ್ ಹೋಗ್ಬೋದು. 10 ನಿಮಿಷಕ್ಕೆ 10-15 ಕಿಲೋಮೀಟ್ರ್ ಚಾರ್ಜ್ ಆಗ್ಬೋದು ಅನ್ಕೋತೀನಿ ನನ್ನ ಪ್ರಕಾರ. ಇವ್ರ ಎಸ್ಟಿಮೇಟ್ ಬಂದುಬಿಟ್ಟು ಎಷ್ಟಿದೆ ಗೊತ್ತಾ, ಅರ್ಧ ಗಂಟೆಗೆ 25 ಕಿಲೋಮೀಟ್ರು, ಅಂದರೆ 30 ಮಿನಿಟ್ಸ್ಗೆ ಕರೆಕ್ಟಾಗಿ 25 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಅದೇ ಅಂದ್ಕೊಳ್ಳಿ, ನಾಟ್ ಬ್ಯಾಡ್, ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ, ಹತ್ತಿರ ಬಂದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೌಂಡು ಯಪ್ಪ, ಹೆವಿ ಸೌಂಡ್ ಇದೆ. ಸೊ ಇವಾಗ ನಿಮಗೆ ಏತ ಚಾರ್ಜಿಂಗ್ ಗ್ರಿಡ್ ಬಗ್ಗೆ ಹೇಳಬೇಕು ಅಂದರೆ, ಲೈಕ್ 2.0 ನೆಕ್ಸ್ಟ್ ಜನ್ರೇಷನ್ ಚಾರ್ಜರ್ ಅಂತ. ಇದನ್ನು ಶೋರೂಮ್ ಅವರು ರೀಸೆಂಟಾಗಿ ನೀವು ನೋಡಿರ್ತೀರ ಅನ್ಕೋತೀನಿ, ನಾರ್ಮಲ್ ಚಾರ್ಜರ್ ಮನೆಗೆ ಚಾರ್ಜಿಂಗ್ ಕೊಡ್ತಾ ಇಲ್ಲ ಅಂತ ಇದೆಯಲ್ಲ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬಿಸಾಕಿದ್ದೆ, ನಾರ್ಮಲ್ ಚಾರ್ಜರ್ ಇದು. ಅದಾದಮೇಲೆ ನಿಮಗೆ ಇನ್ನೊಂದು ಚಾರ್ಜರ್ ಸಿಗುತ್ತೆ, ಲೈಕ್ ನಾರ್ಮಲ್ ಏತರ್ ಗ್ರಿಡ್ ಅಂತ, ಎಷ್ಟೊಂದು ಕಡೆ ನೋಡಿರ್ತೀರ ಅನ್ಕೋತೀನಿ, ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ ಪಕ್ಕದಲ್ಲಿ. ಬಟ್ ಇದು ಬಂದುಬಿಟ್ಟು 2.0 ನೆಕ್ಸ್ಟ್ ಜನ್ರೇಷನ್ ಚಾರ್ಜರ್ ಅಂತ, ಲೈಕ್ ಹೆವಿ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ನಾನು ಬಂದಾಗ 55 ಆಗಿತ್ತು, ಈಗ 5.3 ಅಂದರೆ 5 ಗಂಟೆ 3 ನಿಮಿಷ ಆಗಿದೆ, 12 ಕಿಲೋಮೀಟ್ರ್ ಚಾರ್ಜ್ ಆಗೋಗಿದೆ ಗುರು. 8 ನಿಮಿಷದಲ್ಲಿ 12 ಕಿಲೋಮೀಟ್ರ್ ಚಾರ್ಜ್ ಆಗಿದೆ, ಕ್ರೇಜಿ ಅಂತಲೇ ಹೇಳ್ಬೋದು. 15 ನಿಮಿಷ ಚಾರ್ಜ್ ಹಾಕಿದ್ರೆ ಸಾಕು, ಬೇಜಾನಾಗೋದು 30-35 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು, ತುಂಬಾ ಕ್ರೇಜಿ ಆಗಿದೆ. ಸೊ ಏತರ್ ಬಂದುಬಿಟ್ಟು ಫಸ್ಟು ಕಂಪ್ನಿ ಡೀಲರ್ಶಿಪ್ ಇದ್ದಿದ್ದು ಚೆನ್ನೈ ಮತ್ತು ಬೆಂಗಳೂರಲ್ಲಿ, ಎರಡು ಕಡೆಯೂ ಸೇಲ್ಸ್ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಚಾರ್ಜಿಂಗ್ ಸ್ಟೇಷನ್ಸು ಬಂದುಬಿಟ್ಟು ಒಂದು 100 ಈ ಕಡೆ 100 ಆ ಕಡೆ 100 ಇತ್ತು, ಬೇರೆಲ್ಲೂ ಅಷ್ಟೊಂದು ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಬೆಂಗಳೂರು ಮತ್ತು ಚೆನ್ನೈಲಿ ತುಂಬಾ ಜಾಸ್ತಿ ಇದ್ದಿದ್ದು. ಬಟ್ ಇವಾಗ ಬಂದುಬಿಟ್ಟು ಈ ಥರ ಚಾರ್ಜರ್ನ ಆಲ್ ಓವರ್ ಇಂಡಿಯಾ ಒಂದು 500-600 ಆದರೂ ಹಾಕೋಣ ಅಂತ ಅವ್ರು ಫಿಕ್ಸ್ ಆಗಿದ್ದಾರಂತೆ. ಸೊ ಬೇಜಾನ್ ಚಾರ್ಜರ್ಗಳು ಸಿಗ್ತವೆ ನಿಮಗೆ, ಆದಷ್ಟು ಬೇಗ ಚಾರ್ಜ್ ಮಾಡ್ಕೋಬೋದು. ಮನೆಯಿಂದ ಬರ್ತಾ ಇದ್ದೀವಿ, ಒಂದೊಂದು ಪ್ಲೇಸ್ ಬಿಟ್ಬಿಟ್ಟು ಅಂದಾಗಲ್ಲ ಒಂದೊಂದ್ಸಲಿ ಅನಿಸುತ್ತೆ, ಓ ಚಾರ್ಜಿಂಗ್ ಇಲ್ವಲ್ಲಪ್ಪ, ಏನು ಮಾಡೋದು, ಬೇಗ ಚಾರ್ಜ್ ಬೇರೆ ಆಗಲ್ಲ, ವೆಯ್ಟ್ ಮಾಡಬೇಕು, ಮಿನಿಮಮ್ 1/2 ಗಂಟೆ ಕಾಯಬೇಕು ಅಂತ. ಇಲ್ಲೇನಾದರೂ 1/2 ಗಂಟೆ ಕಾಯ್ತೀನಿ ಅಂದರೆ ಫುಲ್ ಗಾಡಿನೇ ಚಾರ್ಜ್ ಆಗೋಗುತ್ತೆ ಆರಾಮಾಗಿ. ಆಮೇಲೆ ಈ 2.0ದಲ್ಲಿ ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ, ಸಾಫ್ಟ್ವೇರ್ ಅಪ್ಡೇಟ್ ಇತ್ತು ಅಂದರೆ ಆಟೋಮೆಟಿಕ್ ಅಪ್ಡೇಟ್ ಆಗೋಗುತ್ತೆ. ಸೊ ಅದೊಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು ಇದರಲ್ಲಿ. ನೆಕ್ಸ್ಟು ನಿಮಗೆ ಇದೇ ಚಾರ್ಜರ್ನ ಬೇರೆ ಗಾಡಿಗಳಿಗೆ ಯೂಸ್ ಮಾಡ್ಬೋದಾ ಅಂದರೆ ಆಗಲ್ಲ, ಬೇರೆ ಗಾಡಿಗಳಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಆಪ್ಷನ್ ನೆಕ್ಸ್ಟ್ ಬರ್ಬೋದು, ನೆಕ್ಸ್ಟ್ ಬಂದು ನೆಕ್ಸ್ಟು ಬೇರೆ ಓಲಾ ಇನ್ನು ಬೇರೆ ಯಾವ್ಯಾವುದು ಎಲೆಕ್ಟ್ರಿಕ್ ಗಾಡಿಗಳು ಇದೆ, ಪೋರ್ಟ್ ಇದೇ ಥರ ಇತ್ತು ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಪೋರ್ಟ್ ಇಲ್ಲ ಅಂದರೆ, ಬೇರೆ ಪೋರ್ಟ್ ಇತ್ತು ಅಂದರೆ ಕಷ್ಟ ಆಗುತ್ತೆ, ಪೋರ್ಟ್ ಇದೇ ಇತ್ತು ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಚಾರ್ಜರೇ ಇತ್ತು, ಇಲ್ಲಿ ಚಾರ್ಜ್ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿದೆ, ಆರಾಮಾಗಿ ಚುಚ್ಚಿಬಿಟ್ಟು
ನಿಮ್ಮ ಬೇರೆ ಗಾಡಿಗಳನ್ನು ಚಾರ್ಜ್ ಮಾಡ್ಕೋಬಹುದು ಎಲೆಕ್ಟ್ರಿಕ್ನ. ಸೊ ಆ ಥರ ಒಂದು ಫೀಚರ್ ಇದೆ. ಒಂದು ಒಂದು ವರ್ಷಕ್ಕವರೆಗೂ ಫ್ರೀಯಾಗಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಮತ್ತು ಏತದ ಕಡೆಯಿಂದ ಎಲ್ಲರಿಗೂ ಚಾರ್ಜಿಂಗ್ನ, ಲೈಕ್ ನೀವು ಆರಾಮಾಗಿ ಬಂದು ಫ್ರೀಯಾಗಿ ಓಸಿಗೆ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ. ಅದಾದಮೇಲೆ ಸ್ಕ್ಯಾನ್ ಮಾಡಿ ಪೇ ಮಾಡೋ ಥರ ಏನಾದರೂ ಇರುತ್ತೆ, ಬಟ್ ಪರವಾಗಿಲ್ಲ, 20 ದಿನ ಚೆನ್ನಾಗಿ ಉಜ್ಕೊಬಿಡೋಣ. ಸೊ ಈಗ ಎಷ್ಟಾಗಿದೆ ಏನು ಕತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನನಗೆ ಮನೆಗೆ ಹೋಗೋಕ್ಕೆ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸಾಕು. 46 ಆಗಿದೆ. ಒಂದು ಸುಮ್ಮನೆ ಟೆಸ್ಟಿಂಗ್ ಮಾಡೋಣ ಅಂತ ಹಾಕಿದ್ದೀವಿ. 57% ಆಲ್ರೆಡಿ ಆಗೋಗಿದೆ. ಓ ಸೂಪರ್. ನಾನು ಇನ್ನೂ 10 ನಿಮಿಷ ಹಾಕ್ತೀನಿ ಚಾರ್ಜ್ ಅಷ್ಟೇ. ಸೊ ನೋಡೋಣ. ಸೊ ನಾನಿವಾಗ ಚಾರ್ಜಿಂಗ್ನ 4:55 ಬಂದಿದ್ದು, 5:30 ಹಾಕ್ತೀನಿ. ಒಂದು 20 ಮಿನಿಟ್ಸ್ ಚಾರ್ಜಲ್ಲಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ. ಹಾಕಿದಾಗ 29 ಕಿಲೋಮೀಟರ್ಸ್ ಇತ್ತು. ಸೊ ನೋಡೋಣ, ಇನ್ನೂ 7 ಮಿನಿಟ್ಸ್ ಇದೆ, ಎಷ್ಟು ಚಾರ್ಜ್ ಆಗುತ್ತೆ ಅಂತ, ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ. 2.0 ಅದೇ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗೋಯಿತು. ಹೆವಿ ಸ್ಪೀಡಾಗಿ ಹೋಗುತ್ತೆ, ಪರವಾಗಿಲ್ಲ. ಇನ್ನೂ ಏತರೋದು ಎಷ್ಟೊಂದು ಕಡೆ ಚಾರ್ಜಸ್ನ ಹಾಕ್ತಾ ಇದ್ದಾರೆ. ಇಂದ್ರಾನಗರಲ್ಲಿ ಒಂದಿದೆ ಮತ್ತು ಇಲ್ಲೊಂದಿದೆ, JP ನಗರಲ್ಲೊಂದು. ಇನ್ನೂ ಎಷ್ಟೊಂದು ಕಡೆ ಬರುತ್ತೆ, ಆದಷ್ಟು ಗಾಡಿಗಳನ್ನ ಅವರೂ ಡಿಫ್ರೆಂಟ್ ಆಗೆಲ್ಲ ಮಾಡ್ತಿದ್ದಾರೆ. ಸೊ ಓಲಾ ಚಾರ್ಜರ್ ಬಂದುಬಿಟ್ಟು ನಿಮ್ಗೆ ಒಂದೇ ಥರ, ಲೈಕ್ ನಾರ್ಮಲ್ ಚಾರ್ಜರ್ ಇದೆ ಅಷ್ಟೇ. ಇನ್ನೂ ಅದ್ರ ಬಗ್ಗೆ ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಏನೂ ಹೇಳಿಲ್ಲ, ಬಟ್ ನೋಡೋಣ ಮುಂದೆ ಅದು ಅವ್ರದ್ದು ಬಂದು ಬರ್ಬೋದು ಯಾವ ಥರ ಇದೆ ಏನು ಕತೆ ಅಂತ. ಬಟ್ ಸದ್ಯಕ್ಕೆ ಏತರು ತುಂಬಾ ಹೆವಿ ಹೆವಿ ಅಪ್ಡೇಟ್ಸ್ ಎಲ್ಲ ಕೊಡ್ತಿದ್ದಾರೆ, ಕ್ರೇಜ್ ಕ್ರೇಜಾಗೆಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ. ನಿಮ್ಗೇನಾದರೂ ಏತರ ತೊಗೋಬೇಕು ಅನಿಸಿದ್ರೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು, ರಿವ್ಯೂ ಮಾಡಿರೋದು ಹಂಗೆ ಹಿಂಗೆ ಅಂತ ಅನ್ನೋದು ಇತ್ತು ಅಂದರೆ, ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಬೇಜಾನ್ ಹಾಕಿರ್ತೀನಿ, ಏತರ ಬಗ್ಗೆ ಎಷ್ಟೊಂದು ವೀಡಿಯೋಸ್ ಹಾಕಿರ್ತೀನಿ, ಎಲ್ಲಾನು ಚೆಕ್ ಮಾಡ್ಬೋದು. ಸೊ ಹೋಗಿ ನೋಡಿ, ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೋಬೋದು. ಹಾಂ, 2.0 ಅಂತ. ನಂದು 7 ನಿಮಿಷ 8 ನಿಮಿಷ ಆಗೈತೆ, 20 ಕಿಲೋಮೀಟ್ರ್ ಚಾರ್ಜ್ ಆಯಿತು. ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಹಳೆ ಇವಾಗ. ಹಾಂ, ಹಳೆ ಬೆಲ್ಲ ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೆ ಈಗ. ಹಾಂ, ಏನಿಲ್ಲ, 10 ನಿಮಿಷ ಚಾರ್ಜ್ ಹಾಕ್ಕೊಳ್ಳಿ, ಆರಾಮಾಗಿ ಹೋಗ್ಬೋದು. ಅದಕ್ಕಿಂತ ಫಾಸ್ಟ್ ಇದೆಯಾ ಇದು? ಹಾಂ, ಹೆವಿ ಫಾಸ್ಟ್ ಇದೆ. ಫಾಸ್ಟ್ ಇರುತ್ತೆ ಅಷ್ಟೇ ಬೇಗ ಫಾಸ್ಟ್ ಆಗಿ ಬ್ಯಾಟ್ರಿ ಹೋಗ್ಬಿಡುತ್ತಲ್ಲ. ಹಾಂ, ಅದೇ ಈ ಚಾರ್ಜಿಂಗ್ ಮಾಡಬಾರ್ದು, ಬ್ಯಾಟ್ರಿ ಬೇಗ ಹೋಗ್ಬಿಡುತ್ತೆ. ಮನೆ ಚಾರ್ಜಿಂಗ್ಗಳೇ ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡ್ಬಿಡ್ತೀವಿ ಬೆಸ್ಟ್. ಅದು ಇದು ಈಗ ಓಡಿಸ್ತೀರ ಅನ್ಕೊಳ್ಳಿ, ಅಂದರೆ ಇವಾಗ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮನೆಗೆ ಹೋಗಿ ನಿಲ್ಲಿಸಿದ ಮೇಲೆ ಆನ್ ಸ್ಪಾಟಲ್ಲಿ ಹಂಗೆ ಚಾರ್ಜ್ ಹಾಕೋಕೆ ಹೋಗಬೇಡಿ. ಒಂದು 15-20 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಬಿಟ್ಟು ಚಾರ್ಜ್ ಹಾಕಿದ್ವಿ, ಬ್ಯಾಟ್ರಿಗಳು ಚೆನ್ನಾಗಿರುತ್ತೆ ಬೆಸ್ಟ್. ಅದು ಅಟ್ಲೀಸ್ಟ್ ನಮಗೆ ಈಕೋ ಮಾಡೆಲ್ ಒಂದು 100-126 ಕೊಟ್ಟಿದ್ದಿದ್ರೆ. ಹೌದು ಹೌದು, ಸೀರಿಯಸ್ ಆಗಿ ಕಷ್ಟ. ನಮಗೆ ಫಾಸ್ಟ್ ಚಾರ್ಜಿಂಗ್ ಹುಡುಕುವಂತ ಅವಶ್ಯಕತೆ ಇರ್ತಾರೆ, ಮನೆಗೆ ಹೋಗಿ ಆರಾಮಾಗಿ ಬರ್ಬೋದು. ಇವಾಗ ಹೇಳಲಿಕ್ಕೆ ಆಗಲ್ಲ, ಎಲ್ಲೇ ಓಡಾಡ್ತೀವಿ ಇಲ್ಲಿ ಇರ್ತೀವಿ, ಇಂಥ ಕಡೆನೆ ಕೆಲಸ ಅನ್ಕೊಂಡ್ಬಂದಿರ್ತೀವಿ. ಇವಾಗ ನೋಡಿ, ಯಾವುದೋ ಒಂದು ಮೆಡಿಸಿನ್ ಹುಡ್ಕಬೇಕಾಯಿತು, ಅದನ್ನೇ ಇದು ಮೆಡಿಕಲ್ ಸ್ಟೋರ್ ಹುಡುಕೋ ಸಿಗಲಿಲ್ಲ, ಅವಾಗ ಟೈಮ್ ಬಂದ್ಬಿಡುತ್ತೆ. ಹೌದು, ಅಂದ್ಕೊಂಬೇಡ, ಆಫೀಸ್ ಒಂದು 25-50 ಆಗ್ಬಿಡುತ್ತಪ್ಪ ಸಾಕು ಅನ್ಕೊಂಡು ಬರ್ತೀವಿ, ಬಟ್ ಓಡಾಡಿದಾಗ ಖಾಲಿ ಆಗುತ್ತೆ. ಹೌದು, ಎಮರ್ಜೆನ್ಸಿ ಅಂದಾಗ ಆಗಲ್ಲ. ಇದನ್ನು ಮಾಡಿದರೆ ಅನ್ಎಜುಕೇಟೆಡ್ ಅವರು ಅಂತ ಅನ್ಸುತ್ತೆ. ಯಾಕೆ ಮಾಡೋದು ಅಲ್ಲ, ಫಸ್ಟ್ ಟೈಮ್ ಅಂತ ಅದು ಒಂದು ಏನೋ ಮಾಡಿದ್ರು ಒಂದು ಓಕೆ ಫಿಟ್ ಆಗಿಲ್ಲ, ಇವಾಗ ಚೇಂಜ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಿ 2 ಚಾರ್ಜರ್ ಕೊಡ್ಬೇಕು. ಈ ಥರ ಅದು 2 ಆದರೂ ಹಾಕಿದ್ರೆ ಒಂದು ಜಾಗದಲ್ಲಿ ಇದ್ರಲ್ಲೇ 2 ಕನೆಕ್ಟ್ ಮಾಡ್ಬೋದು. ಮಾಡಿಲ್ಲ, ದೊಡ್ಡ ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ, ಇನ್ನೊಂದು ಎಕ್ಸ್ಟ್ರಾ ವೈರ್ ಹಾಕ್ಬಿಟ್ಟಿದ್ದಿದ್ರೆ ಒಂದು ಚಾರ್ಜರ್ 5 ಪಾಯಿಂಟ್ ಕೊಟ್ಟು ರೇಟಿಂಗ್ ಏರಾಗಿಲ್ಲ. ಯಾಕೆಂದ್ರೆ ಫ್ಯೂಚರ್ ಗಾಡಿಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗಲ್ಲ. ಹೌದು, ಆಮೇಲೆ ಒಂದೊಂದು ಕಡೆ ಒಂದೊಂದೇ ಇಡ್ಬೋದು, 4-5 ಇಡಬೇಕು. ಅಯ್ಯೋ, ಸೊ ನೋಡಿ, 1:05 ಆಗಿದೆ ಇವಾಗ. ಹೌದಾ? ಹಾಂ, ಎಲ್ಲ ಕಡೆ ಇದೆ ಮಾಡ್ತದೆ. ಸೊ ನೋಡೋದಲ್ಲ, 20 ನಿಮಿಷಕ್ಕೆ 25 ಕಿಲೋಮೀಟ್ರ್ ಚಾರ್ಜ್ ಆಗುತ್ತೆ ಅಷ್ಟೇ. ಹೇಳ್ಕೊಳ್ಳೋ ಥರ ಎಲ್ಲ ಏನೂ ಅಷ್ಟೊಂದೇನಿಲ್ಲ, ಸದ್ಯಕ್ಕೆ ಒಂದು ರೇಂಜಿಗೆ ಚೆನ್ನಾಗಿದೆ. ಇನ್ನು ಬೇರೆ ಗಾಡಿಗಳ ಚಾರ್ಜಿಂಗು ಮಾಡ್ಕೋಬೋದು ಗೇತರ್ ಗ್ರಿಡ್ಗೆ ಬಂದರೆ, ಬಟ್ ಅವ್ರು ಹೇಳ್ದಂಗೆ ಒಂದು ಕಡೆ 2-3 ಚಾರ್ಜರ್ ಹಾಕಿದ್ರೆ ಯೂಸ್ ಆಗುತ್ತೆ. ಬಂದು ನೋಡಿ ಪಾಪ, ಒಬ್ಬರು ಒಂದು ಗಾಡಿ ಚಾರ್ಜ್ ಆಗೋಕ್ಕೆ ವೆಯ್ಟ್ ಮಾಡಬೇಕು, ಅವೆಲ್ಲ ಸುಮ್ಮನೆ ತಲೆನೋವು ಆಗ್ತಾ ಇರುತ್ತೆ. ಅದಕ್ಕೆ 2-3 ಕೊಟ್ಟರೆ ಕಂಪ್ನಿಯವ್ರು ಚೆನ್ನಾಗಿದೆ ಅದು ಅಂತ ನನಗೂ ಒಂದು ಅನಿಸಿಕೆ ಅಷ್ಟೇ. ಸೊ ನೋಡೋದಲ್ಲ, ಫಾಸ್ಟ್ ಚಾರ್ಜಿಂಗ್ ಗೇತರ್ ಗ್ರಿಡ್ ಬಗ್ಗೆ ವೀಡಿಯೋ ಇಷ್ಟ ಆಗಿದೆ, ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.